are you all? Hope you all are fine. Yes, children, in the previous class, I have completed what the lesson? Yes, shelter. Shelter means neralu. Namaku aasare aagudu. ಹೌದಾ ಮಕ್ಕಳು, ನಮ್ಗೇನು ಆಸರೆ ಆಗುತ್ತೆ, ನಮ್ಗೇನು ಆಸರೆ ಆಗುತ್ತೆ ಅನ್ನೋದನ್ನ ಶೆಲ್ಟರ್ ಲೆಸನ್ ಅಲ್ಲಿ ನೋಡಿದ್ವಿ. ಹೌಸ್ ಇಸ್ ದ ಶೆಲ್ಟರ್ ಆಫ್ ಅವರ್ ಲೈಫ್. ಟುಡೇ ಕೀಪಿಂಗ್ ಕ್ಲೀನ್ ಆ್ಯಂಡ್ ಹೆಲ್ದಿ, ಏಟ್ ಚಾಪ್ಟರ್ ಕೀಪಿಂಗ್ ಕ್ಲೀನ್ ಆ್ಯಂಡ್ ಹೆಲ್ದಿ. ಸರಿ ಚಿಲ್ಡ್ರನ್, ಸಿಂಪಲ್ ರೈಮ್ ಡೇ ಗಿವ. ಜಾನಿ ಜಾನಿ ಜಿಂಗಲ್ಸ್ ಜಂಪ್ಡ್ ಔಟ್ ಆಫ್ ಬೆಡ್, brushed his teeth and washed his face and combed his twisted hat. He put his clothes on carefully, his shoes he neatly tied. Then he went for breakfast and sat by his mother's side. ಅಂದ್ರೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ಬೆಳಿಗ್ಗೆ ಮಾರ್ನಿಂಗ್ ಎಲ್ಲಾರು ಅಷ್ಟೇ ಬೆಳಿಗ್ಗೆ ಮಾರ್ನಿಂಗ್ ಇಂದ ನೈಟ್ ತನಕ ವರ್ಕ್ ಮಾಡಿರ್ತೀರಾ, ರಾತ್ರಿ ಮಕ್ಕೋತೀರಾ, ಮಕ್ಕೊಂಡ್ಮೇಲೆ ಏನ್ ತನಕ ಮತ್ತೆ ಕೆಲ್ಸಕ್ಕೆ ಹೋಗ್ತೀರಾ? ನೋ, ಏನ್ ಮಾಡ್ತೀರಿ, ಎದ್ದ ತಕ್ಷಣ ಬ್ರಷ್ ಮಾಡ್ತೀರಿ ತಾನೆ, ಕ್ಲೀನ್ ಆಗಿ ಮುಖ ತೊಳ್ಕೊತೀರಿ, ಕೂದಲೆಲ್ಲ ಹಿಂಗಾಗ್ತಿರ್ತಾ ನಾವು. ಹೌದಾ ಇಲ್ಲ ಮಕ್ಕಳ? ಏನ್ ಮಾಡ್ತೀರಿ, ನೀಟಾಗಿ ಬಾಚ್ಕೋತೀರಿ. ಬಾಚ್ಕೊಂಡಾದ್ಮೇಲೆ ಏನ್ ಮಾಡ್ತೀರಿ, ಟೇಕ್ ಎ ಬಾತ್. ಸ್ನಾನಕ್ಕೆ ಹೋಗ್ತೀರಾ? ಇಲ್ಲ, ಸ್ನಾನಕ್ಕೆ ಹೋಗ್ತೀರಿ, ಫ್ರೆಶ್ ಆಗ್ತೀರಿ. ಆಮೇಲೆ ಏನ್ ಮಾಡ್ತೀರಿ, ಬ್ರೇಕ್ಫಾಸ್ಟ್, ಟಿಫಿನ್, ನಾಷ್ಟ ಮಾಡ್ತೀರಿ. ಯಾರ ಬಾಜು ಕೂತು? ವಿತ್ ಮದರ್ಸ್ ಬ್ಯಾಕ್ ಅಥವಾ ಮದರ್ಸ್ ಸೈಡ್ ಕೂತು ನೀವೇನ್ ಮಾಡ್ತೀರಿ, ನಾಷ್ಟ ಮಾಡ್ತೀರಿ. ಅದನ್ನೇ ಕೊಟ್ಟಿದ್ದಾರೆ. ಫಾರ್ ಬೀಂಗ್ ಫಿಟ್ ಅಂಡ್ ಹೆಲ್ದಿ, ವಿ ನೀಡ್ ಟು ಬಿ ಕ್ಲೀನ್. ಎ ಕ್ಲೀನ್ ಬಾಡಿ ಈಸ್ ಎ ಹೆಲ್ದಿ ಬಾಡಿ. ನಮ್ಮ ಬಾಡಿನ ಫಿಟ್ ಅಂಡ್ ಹೆಲ್ದಿ ಮಾಡ್ಕೋಬೇಕು. ನಾವು ಆರೋಗ್ಯವೇ ಇದ್ರೆ ಆರೋಗ್ಯವೇ ಮಹಾಭಾಗ್ಯ. ಕೇಳಿರಿಲ್ಲ ಅದನ್ನ ಟೈಟಲ್? ಆರೋಗ್ಯ ಇದ್ರೆ ತಾನೇ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ. ಏನಿಲ್ಲ ಅಂತ ಇದ್ರು ನಮ್ಗೆ ಹೆಲ್ತ್, ಹೆಲ್ತ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್. ಹೌ ಕ್ಯಾನ್ ವಿ ಕೀಪ್ ಅವರ್ ಸೆಲ್ಫ್ ಕ್ಲೀನ್, ಹೇಗೆ ನಮ್ಮನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು? ಲೆಟ್ಸ್ ರೀಡ್. ಫಾಲೋ ದಿ ಸಿಂಪಲ್ ರೂಲ್ಸ್ ಟು ಕೀಪ್ ಯುವರ್ ಸೆಲ್ಫ್ ಕ್ಲೀನ್. ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಿದರೆ ನಮ್ಮ ಬಾಡಿನ ನಾವು ಫಿಟ್ ಆ್ಯಂಡ್ ಹೆಲ್ದಿ. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಲೈಫ್. ಬ್ರಷ್ ಯುವರ್ ಟೀತ್ ಟ್ವೈಸ್ ಎ ಡೇ, ಒನ್ಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಒನ್ಸ್ ಅಟ್ ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್. ಅಂತಂದರೆ ಒಂದೇ ರೂಲ್ಸ್ ಏನಪ್ಪಾ ಅಂತಂದರೆ, ಏನ್ ಮಾಡ್ಬೇಕು, ಬ್ರಷ್ ಯುವರ್ ಟೀತ್ ಡೈಲಿ. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಟೂ ಡೇಸಿಗೊಮ್ಮೆ ಬ್ರಷ್ ಮಾಡಬೇಡ್ರಿ. ಟ್ವೈಸ್ ಎ ಡೇ, ಒಂದು ದಿನಕ್ಕೆ ಎರಡು ಬಾರಿ ಏನ್ ಮಾಡ್ರಿ, ಬ್ರಷ್ ಮಾಡ್ರಿ. ಬ್ರಷ್ ಮಾರ್ನಿಂಗ್ ಎದ್ದಾಗೊಮ್ಮೆ, ರಾತ್ರಿ ಯು ಆರ್ ಗೋಯಿಂಗ್ ಟು ಬಿಫೋರ್ ಸ್ಲೀಪ್, ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಊಟ ಆದ್ಮೇಲೆ ಬ್ರಷ್ ಮಾಡಿ ಮಲ್ಕೊಳ್ಳಿ. ಓಕೆ, ಇಟ್ಸ್ ಅ ಫಸ್ಟ್ ರೂಲ್. ಸೆಕೆಂಡ್ ರೂಲ್, ಬಾತ್ ಯುವರ್ ಸೆಲ್ಫ್ ಎವ್ರಿ ಡೇ, ಡ್ರೈ ಯುವರ್ ಬಾಡಿ ಆ್ಯಂಡ್ ವಿಯರ್ ಕ್ಲೀನ್ ಕ್ಲಾತ್ಸ್. ನೋಡ್ರಿ ಇಲ್ಲಿ, ಸ್ನಾನ ಮಾಡ್ರಿ ಡೈಲಿ, ಎವ್ರಿ ಡೇ ಯು ಹ್ಯಾವ್ ಟು ಟೇಕ್ ಬಾತ್. ಡೈಲಿ ಸ್ನಾನ ಮಾಡ್ರಿ, ಚೆನ್ನಾಗಿ ಡ್ರೈ ಆಗೋವರೆಗೂ ಒರೆಸ್ಕೊರಿ. ಒರೆಸ್ಕೊಂಡು ಸ್ವಚ್ಛವಾಗಿರ್ತಕ್ಕಂಥ ಕ್ಲೀನ್ ಡ್ರೆಸ್ ಮಾತ್ರ ವಿಯರ್ ಮಾಡ್ರಿ, ಹಾಕೊಳ್ಳಿ. ದಟ್ ಈಸ್ ದ ಸೆಕೆಂಡ್ ರೂಲ್. ವಾಟ್ ಅಬೌಟ್ ಥರ್ಡ್ ರೂಲ್? ಎಸ್ ಸಿ, ವಾಶ್ ಯುವರ್ ಫೇಸ್ ವಿತ್ ಸೋಪ್ ಆ್ಯಂಡ್ ವಾಟರ್, ದೆನ್ ಡ್ರೈ ಇಟ್ ವಿತ್ ಎ ಕ್ಲೀನ್ ಟವಲ್. ನೀವು ಏನ್ ಮಾಡ್ತೀರಿ, ಮುಖ ತೊಳ್ಕೊತೀರಿ, ನೀರಿಂಗ್ ಮುಕ್ಕೊಂಡು ಹಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀರಿ. ಅದು ಅಲ್ಲ, ಏನ್ ಮಾಡ್ಬೇಕು, ಸೋಪಿಂದ ನೀಟಾಗಿ ಹಚ್ಕೊಂಡು ಮುಖ ತೊಳ್ಕೊಂಡು ಕ್ಲೀನ್ ಆಗಿರೋ ಟವಲ್ ಇಂದ ಏನ್ ಮಾಡ್ರಿ, ನಿಮ್ ಫೇಸ್ ಇಂದ ಒರೆಸ್ಕೊಳ್ಳಿ. ಡೋಂಟ್ ರಬ್ ಯುವರ್ ಐಸ್, ಆಲ್ವೇಸ್ ವಾಶ್ ಯುವರ್ ಐಸ್ ವಿತ್ ಕೋಲ್ಡ್ ವಾಟರ್. ನೋಡ್ರಿ, ಕಣ್ಣಾಗೆಲ್ಲ ಬಿತ್ತು ಹಿಂಗ್ ಮಾಡ್ಕೊಂಡು ಹಿಂಗ್ ಬಿಟ್ಟು ಬಿಡುದಲ್ಲ, ಆದ್ರೆ ಇಲ್ಲಿ ಹೊಲಸ್ ಎಲ್ಲ ಇಲ್ಲಿ ಇಳಿತೆ. ಹೌದಾ ಇಲ್ಲ? ಅದಕ್ಕೆ ಏನ್ ಮಾಡ್ಬೇಕು, ನೀವು ಕಣ್ಣಾಗ ಏನಾದ್ರು ಬಿತ್ತು ಅಥವಾ ಏನಾದ್ರು ಆಯ್ತು ಅಂತ ಗೊತ್ತಾಗುತ್ತಲ್ಲ ನೀವು, ಅವಾಗ ಏನ್ ಮಾಡ್ರಿ, ಕಣ್ಣಿಗೆ ನೀರು ಹಾಕೋರಿ. ಎದರಿಂದ? ಬಿಸಿ ನೀರೆಲ್ಲ, ಕೋಲ್ಡ್ ವಾಟರ್ ತಣ್ಣೀರಿಂದ ಕಣ್ಣಿಗೆ ನೀರು ಚಿಮ್ಮಿಸ್ಕೋರಿ, ಅವಾಗೆಲ್ಲ ಹೊರಸೋಗುತ್ತೆ. ಅವಾಗ ಕ್ಲೀನ್ ಟವಲಿಂದ ಹೊರಸ್ಕೋರಿ. ಕ್ಲೀನ್ ಯುವರ್ ಇಯರ್ಸ್ ವಿತ್ ಸಾಫ್ಟ್ ಕಾಟನ್ ಬರ್ಡ್ಸ್. ಇಯರ್ ಬಡ್ ಅಂತ ಸಿಗುತ್ತೆ, ನೋಡಿರಲಿಲ್ಲ ನೀವು, ಈ ತರ ಇಯರ್ ಬಡ್ ಇರುತ್ತೆ. ಈ ಇಯರ್ ಬಡ್ ಇಂದ ನೀವೇನ್ ಮಾಡ್ಬೇಕು, ಇಯರ್ ಬಡ್ಸ್ ಇಂದ ಕಿವಿನ ಏನಾದ್ರು ಹೊಲಸ್ ಕೂತಿದ್ರೆ ಏನ್ ಮಾಡ್ಬೇಕು, ನಿಧಾನ ತಕೊಬೇಕು, ಬ್ಯಾರ್ 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 ಅಂತ ಹಾಕಿ ತಕೊಳ್ಳೋದಲ್ಲ, ಅದನ್ನ ಕ್ಲೀನ್ ನಿಧಾನಕ್ಕೆ ಸ್ವಚ್ಛ ಮಾಡ್ಕೋಬೇಕು. ಯೂಸ್ ಎ ಹ್ಯಾಂಡ್ ಕರ್ಚೀಫ್ ವೈಲ್ ವೈಪಿಂಗ್ ದ ನೋಸ್. ಈಗ
ಏನೋ ಒಂದು ಸಿಕ್ತು ಹರ ಹರ ಮುಗಿಸ್ಕೊಳ್ಳೋದಲ್ಲ, ನಿಮಗೆ ನೆಗಡಿ ಆಗಿರುತ್ತೆ ಆಗಿರುತ್ತೆ, ನಿಮ್ಗೆ ವೇಲ್ ಇತ್ತು ಟವಲ್ ಇತ್ತು ನಿಮ್ಗೆ ಹೊರಿಸ್ಕೊಳ್ಳೋದಲ್ಲ. ನಿಮ್ಮ ಹತ್ರ ಒಂದು ಹ್ಯಾಂಡ್ ಕಸ್ಟಿಪ್ ಇಟ್ಕೋಬೇಕು ಅಂದ್ರೆ ಕರ್ಚಿಫು, ಅದರಿಂದ ಮಾತ್ರ ಮೂಗನ್ನ ಕ್ಲೀನ್ ಮಾಡ್ಕೋಬೇಕು. ವಾಶ್ ಯುವರ್ ಹೇರ್ ರೆಗ್ಯುಲರ್ಲಿ ಆ್ಯಂಡ್ ಕೋಮ್ ನೀಟ್ ದೆಮ್ ನೀಟ್ಲಿ. ದಿನಾ ತಲೆ ಬಾಚ್ಕೋರಿ, ಕೂದಲ ಬಾಚ್ಕೋರಿ, ಹೆಂಗಿರ್ಬೇಕು ಹಾ ಹಿಂಗೆ ಬಾಚ್ಕೊಂಡೆ ರಬ್ಬರ್ ಹಾಕೊಂಡು ಹೋಗ್ಬಿಡ್ತೀರಿ, ಅದು ಅಲ್ಲ ಮಕ್ಕಳ. ಏನು ಮಾಡ್ಬೇಕು ನೀವು, ನೀಟಾಗಿ ತಲೆಯನ್ನು ಬಾಚ್ಕೋರಿ, ಕೂದಲ ನೀಟಾಗಿ ಇಟ್ಕೋರಿ. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್. ಊಟ ಮಾಡೋಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡಿರಿ, ಊಟ ಆದ್ಮೇಲೆ ಸುತ್ತ ಹ್ಯಾಂಡ್ ವಾಶ್ ಮಾಡಿರಿ. ಟ್ರಿಮ್ ಯುವರ್ ನೇಲ್ಸ್ ರೆಗ್ಯುಲರ್ಲಿ, ವಾರಕ್ಕೊಮ್ಮೆ ಅದನ್ನು ರುಡ ಇಟ್ಕೋಬೇಕು. ಸಂಡೇ ಯು ಹ್ಯಾವ್ ಹಾಲಿಡೇನ, ನಿಮಗೆ ಹಾಲಿಡೇ ಇರ್ತದೆ ಹೋಗಿಲ್ಲ, ಮಂಡೇ ಟು ಸಟರ್ಡೆ ಸ್ಕೂಲಿಗೆ ಬರಬೇಕು, ಮಾರ್ನಿಂಗ್ ಏಳೋದೇ ದೊಡ್ಡ ಕಠಿಣ ಆಗಿರುತ್ತೆ. ಸಂಡೇ ವೀಕ್ಲಿ ಹಾಲಿಡೇ ಇರುತ್ತೆ, ನೀವೇನು ಮಾಡಬೇಕು ನೇಲ್ಸ್ನ ಕಟ್ ಮಾಡಬೇಕು, ಇಲ್ಲಾಂದ್ರೆ ಮಂಡೇ ಮ್ಯಾಮ್ ಪೈತಾರೆ. ನೆವರ್ ವಾಕ್ ಔಟ್ಸೈಡ್ ವಿತ್ ಬೇರ್ ಫೀಟ್, ಬರೇ ಗಾಲಿಲೆ. ಈಗ ಚಪ್ಪಲ್ ಹಾಕೊಂಡು ಹೋದ್ರೆ ಓಕೆ ಔಟ್ಸೈಡ್ ಹೋಗ್ಬೇಕಾರೆ, ಚಪ್ಪಲ್ ಬಿಟ್ಟು ಬರೇ ಗಾಲಿಲೆ ಹೋದ್ರೆ ಏನಾದ್ರು ಡಸ್ಟ್ ನಮ್ಮ ಕಾಲಿಗೆ ಅಂಟುತ್ತೆ. ಹೌದಾ ಇಲ್ಲ ಮಕ್ಕಳ, ಅದಕ್ಕೋಸ್ಕರ ನೀವು ಬರೇ ಗಾಲಿಲೆ ಹೋಗಿ ಬಾರ್ದು. ದೀಸ್ ರೂಲ್ಸ್ ಯು ಹ್ಯಾವ್ ಟು ಫಾಲೋ, ಯುವರ್ ಬಾಡಿ ಫಿಟ್ ಆ್ಯಂಡ್ ಹೆಲ್ದಿ. ಫಾರ್ ಬೀಯಿಂಗ್ ಹೆಲ್ದಿ ವಿ ನೀಡ್ ಟು ಈಟ್ ಗುಡ್ ಫುಡ್, ಹ್ಯಾವ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಟೇಕ್ ಎನಫ್ ರೆಸ್ಟ್. ನೋಡ್ರಿ ಇಲ್ಲಿ ಅದಿಷ್ಟೇ ಮಾಡಿದ್ರೆ ನಮ್ಮ ಬಾಡಿ ಹೆಲ್ದಿಗಿರಲ್ಲ. ಚೆನ್ನಾಗಿ ಒಳ್ಳೆ ಒಳ್ಳೆ ಆಹಾರನ ತಿನ್ನಬೇಕು, ಕೆಟ್ಟ ಆಹಾರ ತಿನ್ನಬಾರ್ದು. ದೆನ್ ಗುಡ್ ಹ್ಯಾಬಿಟ್ಸ್, ಒಳ್ಳೆಯ ಹ್ಯಾಬಿಟ್ಸ್ನ ಇಟ್ಕೋಬೇಕು. ಆಮೇಲೆ ಸಾಕಷ್ಟು ರೆಸ್ಟ್ ತಗೋಬೇಕು. ವಾಟ್ ಯು ಡೂ ವೆನ್ ಯು ಫೀಲ್ ಟಯರ್ಡ್, ನೀವೇನು ಮಾಡ್ತೀರಾ? ಯಸ್ಟ್ ವಿ ರೆಸ್ಟ್ ಆರ್ ಸ್ಲೀಪ್. ಇಫ್ ವಿ ಡು ನಾಟ್ ಗೆಟ್ ಎನಫ್ ರೆಸ್ಟ್ ವಿ ಮೇ ಫಾಲ್ ಸಿಕ್. ನೋಡ್ರಿ ಮಕ್ಕಳ, ನಿಮಗೆ ಆರಾಮಿಲ್ಲ ಅಂತಂದ್ರೆ ಏನು ಮಾಡ್ತೀರಿ, ಮತ್ತೆ ಕೆಲ್ಸಕ್ಕೆ ಹೋಗ್ತೀರಾ? ಇಲ್ಲ, ನಿಮಗೆ ಎಷ್ಟು ರೆಸ್ಟ್ ಆಗುತ್ತೋ ಅಷ್ಟೇ ನೀವೇನು ಮಾಡಿರಿ, ಮಲ್ಕೊಂಡ್ಬಿಡ್ರಿ, ರೆಸ್ಟ್ ಮಾಡಿರಿ, ಏನು ಮಾಡಬೇಡ್ರಿ. ಅಕಸ್ಮಾತ್ ನೀವು ಆರಾಮಿಲ್ಲದಾಗ ಏನಾದರೂ ಕೆಲಸ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಇನ್ನೂ ಆರಾಮಿಲ್ಲದಾಗ ಆಗುತ್ತೆ, ಸಿಕ್ ಜಡ್ಡಿಗೆ ಕಾಯಿಲೆಗೆ ತುತ್ತಾಗ್ತೀರಾ. ವಿ ಮಸ್ಟ್ ಸ್ಲೀಪ್ ಫಾರ್ ಅಬೌಟ್ 8 ಅವರ್ಸ್ ಎವ್ರಿ ಡೇ. ಡೈಲಿ ನಾವು 8 ತಾಸು ನಿದ್ದೆ ಮಾಡಬೇಕು ಅಂತೆ. 8 ತಾಸು ನಿದ್ದೆ ಮಾಡಿದ್ರೆ ನಮ್ಮ ಆರೋಗ್ಯ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳು, ನಮ್ಮ ಬಾಡಿನ ಹೆಂಗೆ ಹೆಲ್ದಿಯಾಗಿ ಇಟ್ಕೋಬೇಕು ಅಂತೇಳಿ. ಓಕೆ ಬಾಯ್.